ವಿಚಾರ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಬಟ್ ಏನಪ್ಪಾ ಅಂತಂದ್ರೆ, ಮನೆಯಲ್ಲಿ ಈ ಸಾರಿ ಮನೆಯಿಂದ ಹೊರಗೆ ಹೋಗೋಕ್ಕೆ 9 ಜನ ಘಟಾನುಘಟಿಗಳು, ಅಂದ್ರೆ ಒಂದಿಷ್ಟು ಜನ ಬೇರೆ ಬೇರೆ ಸ್ಟ್ರಾಂಗ್ ಇದ್ರೆ, ಒಂದು ಜನ ಬೇರೆ ವೀಕ್ ಇರ್ತೀವಿ, ಅಂದ್ರೆ ಟಾಸ್ಕ್ ಅಥವಾ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ. ಸೊ 9 ಜನ ನಾಮಿನೇಷನ್ ಹಾಟ್ ಸೀಟ್ ಅಲ್ಲಿ ಕುತ್ಕೊಂಡು ಕಾಯ್ತಾ ಇದ್ರು ಈ ವಾರ ಯಾರು ಹೋಗಬಹುದು ಅಂತ. ಸೊ ಈ ವಾರ ಮನೆಯಿಂದ ಅಂದ್ರೆ ಬಿಗ್ ಬಾಸ್ ಮನೆಯ ಜರ್ನಿಯನ್ನ ಮುಗಿಸಿ ತಮ್ಮ ಮನೆಗೆ ಹೋಗಿರುವಂತಹ, ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟು ಸ್ನೇಹಿತ್ ಅವರು. ಸೊ ಸ್ನೇಹಿತ್ ಅವರ ಜರ್ನಿ, ಬಿಗ್ ಬಾಸ್ ಜರ್ನಿ ಇವತ್ತಿಗೆ ಇಲ್ಲಿಗೆ ಮುಗಿದಿದೆ. ನಿಮ್ಗೆ ಅನ್ಸುತ್ತೆ ಸ್ನೇಹಿತರು ಹೋಗಿರೋದ್ರ ಬಗ್ಗೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಸ್ನೇಹಿತರು ಹೋಗೋದಕ್ಕೆ ಯಾವೆಲ್ಲ ಕಾರಣಗಳು ಕಾರಣ ಆಯಿತು ಅಂತ ಹೇಳೋಣ. ಫಸ್ಟ್ ಕಾರಣ ಏನಪ್ಪಾ ಅಂದ್ರೆ, ಒಂದು ಅವ್ರಿಗೆ ಹೋದ ವಾರ ಏನು ಎಲಿಮಿನೇಟ್ ಆಗ್ಬೇಕಾಗಿತ್ತು ಅನ್ಸುತ್ತೆ, ಯಾಕಂದ್ರೆ ಬಾಟಮ್ 12 ಕೂತ್ಕೊಂಡಿರುವಂತಹ ಸ್ನೇಹಿತರಿಗೆ ಅವಕಾಶ ಸಿಕ್ಕಿತ್ತು. ಈ ವಾರ ಪ್ರೂವ್ ಮಾಡ್ಕೊಳಕ್ಕೆ ಅವರು ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲ. ಆಟ ಅಂತೆಲ್ಲ ಉಸ್ತುವಾರಿ ಆಗಿದ್ದಾಗೂ ಸಹ ಸರಿಯಾದ ಡಿಸಿಷನ್ ತಗೊಳ್ಳಿಲ್ಲ ಅಂತ ಜನಗಳ ಅಭಿಪ್ರಾಯ ಆಗಿತ್ತು. ಅಂಡ್ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಳ್ಳಿಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಲ, ಬರೀ ನಮ್ರತಾ ಮತ್ತೆ ವಿನಯರ್ ಪರ ಅವ್ರು ಜಾಸ್ತಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಅಂತ ಎಲ್ಲ ಹೇಳ್ತಾ ಇದ್ರು. ಆ ಒಂದು ಕಾರಣನೂ ಸಹ ಈ ವಾರ ಮನೆಯಿಂದ ಹೋಗೋದಕ್ಕೆ ಕಾರಣ ಆಗಿರ್ಬೋದು. ಅಂಡ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾವಾಗ್ಲೂ ಸಹ ಸ್ನೇಹಿತರು ನಾಮಿನೇಷನ್ ಕೂತ್ಕೊಂಡಾಗ ಎಲಿಮಿನೇಷನ್ ಟೈಮ್ ಅಲ್ಲಿ ತುಂಬಾ ಹತ್ರ ಇರ್ತಿದ್ರು ಎಲಿಮಿನೇಟ್ ಆಗೋದಕ್ಕೆ, ಯಾಕಂದ್ರೆ ಬಾಟಮ್ 2 ಅಲ್ಲೇ ಜಾಸ್ತಿ ಸೇವ್ ಆಗಿದ್ದು ಸ್ನೇಹಿತರು. ಆ ಟೈಮಲ್ಲೆಲ್ಲ ಲಕ್ ಚೆನ್ನಾಗಿ ಕೈ ಹಿಡಿತಾ ಇತ್ತು ಅಂತ ಅನ್ಸುತ್ತೋ ಅಥವಾ ಹಾರ್ಡ್ ವರ್ಕ್ ಕೈ ಹಿಡಿತಿತ್ತೋ ಗೊತ್ತಿಲ್ಲ, ಬಟ್ ಈ ಸಾರ್ತಿ ಆ ಲಕ್ ಅವ್ರಿಗೆ ಕೈ ಹಿಡಿಲಿಲ್ಲ. ಇನ್ನು ಡೇ 1 ಅಲ್ಲಿ ಇದ್ದಂತಹ ಸ್ನೇಹಿತೆ ಬೇರೆ, ಅಂದ್ರೆ ಡೇ 1 ಇತ್ತು ಆ ವೀಕ್ ಅಂತೂ ಫಸ್ಟ್ ಕ್ಯಾಪ್ಟನ್ ಬೇರೆ ಆದ್ರು, ಮನೆಯ ಫಸ್ಟ್ ಕ್ಯಾಪ್ಟನ್ ಆದ್ರೂ ಸಹ ಆ ವಾರ ತುಂಬಾ ಚೆನ್ನಾಗಿದ್ರು. ಬಟ್ ಬರ್ತಾ ಬರ್ತಾ ಯಾವಾಗ ಅವರು ವಿನಯ್ ಮತ್ತೆ ನಮ್ರತಾ ಜೊತೆ ಇರಕ್ ಸ್ಟಾರ್ಟ್ ಮಾಡಿದ್ರು, ತುಂಬಾ ರಿಸರ್ವ್ಡ್ ಆಗಿ ಸ್ಟಾರ್ಟ್ ಆದ್ರು, ಬೇರೆ ಜೊತೆ ಮಿಂಗಲ್ ಆಗೋಕ್ಕಿಂತ ಬೇರೆಯವ್ರನ್ನ ಹೇಟ್ ಮಾಡಕ್ ಶುರು ಮಾಡಿರೋ ತರ ಕಾಣ್ತಾ ಇತ್ತು. ಆ ಒಂದು ಕಾರಣನೂ ಸಹ ಸ್ನೇಹಿತರು ಮನೆಯಿಂದ ಹೊರಗಡೆ ಹೋಗೋ ಕಾರಣ ಆಗಿರ್ಬೋದು. ಇನ್ನು 4ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಗುಂಪುಗಾರಿಕೆ ಜಾಸ್ತಿ ಮಾಡ್ತಾ ಇದ್ರು, ಸ್ವಂತ ಯೋಚನೆ ಮಾಡ್ತಾ ಇರ್ಲಿಲ್ಲ ಅಥವಾ ಸ್ವಂತ ನಿರ್ಧಾರಗಳನ್ನ ತಗೊಳ್ತಿರ್ಲಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಎಲ್ಲೋ ಅದರಿಂದನೂ ಸಹ ಹೊರಗಡೆ ಹೋಗೋಕ್ಕೆ ಕಾರಣ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ, ಅವರೆಲ್ಲೋ ಒಂದು ಮತ್ತೆ ಎರಡು ಟಾಸ್ಕ್ಗಳನ್ನ ಮಾತ್ರ ಗೆದ್ದಿರ್ಬೋದು, ಅಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಅಷ್ಟೇ ಗೆದ್ದಿರ್ಬೋದು. ಬಟ್ ಬೇರೆ ಯಾವುದೇ ರೀತಿಯ ಆಟದಲ್ಲಿ ಅವ್ರು ಪ್ರೂವ್ ಮಾಡ್ಕೊಳಕ್ ಅವಕಾಶ ಸಿಕ್ಕರೂ ಸಹ ಅವರು ಪ್ರೂವ್ ಮಾಡ್ಕೊಂಡಿರ್ಲಿಲ್ಲ. ಮನೇಲಿ ಕಂಪೇರ್ ಮಾಡಿದಾಗ ಟಾಸ್ಕ್ ಅಂತ ಬಂದಾಗ ಜಾಸ್ತಿ ಅವಕಾಶ ಸಿಕ್ಕಿದ್ದೆ ಸ್ನೇಹಿತವ್ರಿಗೆ, ಬಟ್ ಅಲ್ಲಿ ಸ್ನೇಹಿತವರು ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲ. ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ ಆ ಕಂಟೆಂಟ್ ಅವ್ರ ಕಡೆಯಿಂದ ಬರ್ತಿರ್ಲಿಲ್ಲ, ಆದ್ರೆ ನಮ್ಮ ಜೊತೆ ಇರ್ತಿದ್ರು ಅಂತಂದ್ರೆ ಅದು ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಿತ್ತು ಅಂತ ಅನ್ಕೊಳ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಜನಗಳ ಪ್ರಕಾರ, ಜನಗಳ ಅಭಿಪ್ರಾಯದ ಪ್ರಕಾರ ನೋಡ್ತಾ ಇದ್ರೆ ಅದು ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಅನಿಸಲಿಲ್ಲ. ಎಲ್ಲೋ ಎಂಟರ್ಟೈನ್ಮೆಂಟ್ ಅಂತ ಎಂಟರ್ಟೈನ್ಮೆಂಟ್ ಮತ್ತೆ ಟಾಸ್ಕ್ ಅಂತ ಬಂದಾಗ ಅವರೆಲ್ಲೋ ಎಡವುದ್ರು ಅಂತ ಕಾಣುತ್ತೆ. ಆ ಒಂದು ಪಾಯಿಂಟ್ ಸಹ ಅವ್ರು ಹೊರಗಡೆ ಹೋಗೋದಕ್ಕೆ ಕಾರಣ ಆಗಿರ್ಬೋದು. ಇನ್ನು ಕೊನೆಯ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದು ಜಾಸ್ತಿ ಸ್ವಂತ ನಿರ್ಧಾರಗಳನ್ನು ತಗೊಂಡು ಆದ್ಮೇಲೂ ಸಹ ಆ ಒಂದು ಮಾತಿಗೆ ಅಷ್ಟಿಕೋನ ಆಗ್ತಿರ್ಲಿಲ್ಲ. ಜಗಳ ಅಂತ ಬಂದಾಗಿರ್ಲಿ ಅಥವಾ ಆಟ ಅಂತ ಬಂದಾಗಿರ್ಲಿ, ಬೇರೆ ರೀತಿಯ ಸಿಚುವೇಶನ್ ಅವ್ರು ಸರಿಯಾಗಿ ಹ್ಯಾಂಡಲ್ ಮಾಡ್ತಿರ್ಲಿಲ್ಲ. ಬೇರೆಯವರಿಗೆ ಟೈಮ್ ಕೊಟ್ಟು ಮಿಂಗಲ್ ಆಗೋದಕ್ಕಿಂತ ಹೆಚ್ಚಾಗಿ ಬರೀ ಗುಂಪಿನಲ್ಲೇ ಉಳಿಯೋದಕ್ಕೆ ಶುರು ಮಾಡಿದ್ರು ಸ್ನೇಹಿತರು. ಆ ಕಾರಣ ಸಹ ಮನೆಯಿಂದ ಹೊರಗೋದಕ್ಕೆ ಕಾರಣ ಆಗಿರ್ಬೋದು. ಸೊ ಇವೆಲ್ಲ ಕಾರಣಗಳು ಸ್ನೇಹಿತರು ಮನೆಯಿಂದ ಆಚೆ ಹೋಗಕ್ಕೆ, ಅಂದ್ರೆ ಎಲಿಮಿನೇಟ್ ಆಗಕ್ಕೆ ಕಾರಣ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೇಕಾಗಿತ್ತು ಮತ್ತೆ ಸ್ನೇಹಿತರು ಹೋಗಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಾನು ಸಹ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಂಡ್ ಈ ತರದ ಅಪ್ಡೇಟ್ಸ್ಗೋಸ್ಕರ, ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.